ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಶೇಷ ರೆಸಿಪಿಯಾಗಿ ನಾನು ಎಳ್ಳುಂಡೆ ಅಥವಾ ಚಿಗ್ಳಿ ಎಂಬ ರೆಸಿಪಿಯೊಂದಿಗೆ ಬಂದಿದ್ದೇನೆ. ಇದರ ವಿಶೇಷ ಏನಪ್ಪ ಅಂತಂದರೆ, ನಾವಿದನ್ನು ತಿನ್ನೋದ್ರಿಂದ ಮಕ್ಕಳಲ್ಲೇ ಆಗಿರ್ಬೋದು, ವಯಸ್ಸಾದವರೇ ಆಗಿರ್ಬೋದು, ಅಥವಾ ಋತುಮತಿಯಾದಂತಹ ಹೆಣ್ಮಕ್ಳಿಗೆ, ಕಬ್ಬಿಣಾಂಶದ ಕೊರತೆ ಅಥವಾ ರಕ್ತಹೀನತೆಯಿಂದ ಬಳಲ್ತಾ ಇರೋರಿಗೆ ಸೂಕ್ತವಾದ ಒಂದು ರೆಸಿಪಿ ಅಂತಲೇ ಹೇಳ್ಬೋದು. ಮಾಡ್ಕೊಳ್ಳೋದು ಸಹ ತುಂಬ ಈಸಿ, ಆರೋಗ್ಯ ದೃಷ್ಟಿಯಿಂದನೂ ಸಹ ತುಂಬ ಒಳ್ಳೆಯ ರೆಸಿಪಿ ಇದಾಗಿದೆ. ಇದನ್ನು ಚಿಗ್ಳಿ ಅಂತಲೂ ಕರಿತೀವಿ ಅಥವಾ ಕಪ್ಪು ಎಳ್ಳುಂಡೆ ಅಂತಲೂ ಸಹ ಕರಿತೀವಿ. ಬನ್ನಿ, ಹೇಗೆ ಮಾಡ್ಕೊಳ್ಳೋದು, ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ತಿಳ್ಕೊಳ್ಳೋಣ. ಮೊದಲಿಗೆ ನಾನಿಲ್ಲಿ ಎಳ್ಳುಂಡೆ ಆಗಿರೋದ್ರಿಂದ ಯೂಶ್ವಲಿ ಕಪ್ಪು ಎಳ್ಳನ್ನು ತಗೊಂಡಿದ್ದೀನಿ. ಕಪ್ಪು ಎಳ್ಳನ್ನು ನೀಟಾಗಿ ವಾಶ್ ಮಾಡಿ ಒಣಗಿಸಿ ತಗೊಂಡಿದ್ದೀನಿ ತೊಳೆದು. ಹಾಗೆಯೇ ಕೊಬ್ಬರಿ, ಡ್ರೈ ಫ್ರೂಟ್ಸು, ಬೆಲ್ಲ. ನೀವು ಡ್ರೈ ಫ್ರೂಟ್ಸ್ ಯಾವುದಾದ್ರು ಯೂಸ್ ಮಾಡ್ಕೊಬೋದು, ಮತ್ತು ನಿಮ್ಮ ಅವಶ್ಯಕತೆಗೆ ತಕ್ಕಂತೆ ಯೂಸ್ ಮಾಡ್ಕೊಳ್ಳಿ. ಮೊದಲಿಗೆ ನಾನು ಒಂದು ಪ್ಯಾನ್ಗೆ ಎಳ್ಳು ತಗೊಂಡಿರ್ತೀವಲ್ಲ ಅದನ್ನು ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ಅಂದರೆ 1/4 ಕಪ್ಪು ಎಳ್ಳು ತಗೊಂಡಿದ್ದೆ, 1 ಕಪ್ಪು ಕೊಬ್ಬರಿ ತಗೊಂಡಿದ್ದೀನಿ, 1/4 ಕಪ್ಪು ಬೆಲ್ಲ ತಗೊಂಡಿದ್ದೀನಿ. ಅಂದರೆ ನೀವು ಸ್ವೀಟ್ ಎಷ್ಟು ಬೇಕೋ ಅಷ್ಟನ್ನು ಸೇರಿಸ್ಕೊಬೋದು. ಇವಾಗ ಒಂದು 2 ನಿಮಿಷ ಈ ಎಳ್ಳನ್ನು ಚೆನ್ನಾಗಿ ಹುರ್ಕೋಬೇಕು. ಅದಕ್ಕೂ ಮುಂಚೆ ನೀವು ಎಳ್ಳನ್ನು ಚೆನ್ನಾಗಿ ಸೋಸಿ ನೀರಲ್ಲಿ ತೊಳೆದು ಬಿಸಿಲಲ್ಲಿ ಒಣಗಿಸ್ಕೋಬೇಕು. ಯಾಕೆಂದರೆ ಎಳ್ಳಲ್ಲಿ ತುಂಬ ಕಲ್ಲು ಕಸ ಇರುತ್ತೆ. ಹಾಗಾಗಿ ನೋಡಿ, ಈ ರೀತಿ ರೋಸ್ಟ್ ಮಾಡಿಕೊಂಡು ತಣ್ಣಗಾಗಲಿಕ್ಕೆ ಬಿಟ್ಬಿಡೋಣ. ಈ ಕಡೆ ಒಂದು ಮಿಕ್ಸಿ ಜಾರಿಗೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊಬ್ಬರಿ ಪೀಸ್ನ ತೊಗೊಂಡಿದ್ದೀನಿ. ನೀವು ತುರಿದಿಟ್ಕೊಂಡ್ರೆ ಡೈರೆಕ್ಟ್ ಆಗೇ ಸೇರಿಸ್ಬೋದು. ನಾನು ಕೊಬ್ಬರಿನ ಪೀಸ್ ಮಾಡಿದ್ದೀನಿ, ಹಾಗಾಗಿ ಮಿಕ್ಸಿ ಜಾರಿಗೆ ಹಾಕಿ ಪೌಡ್ರ್ ಮಾಡ್ಕೋತಾ ಇದ್ದೀನಿ. ಅಂದರೆ ಪೂರ್ತಿ ನೈಸ್ ಆಗಲ್ಲ. ನೋಡಿ, ಈ ರೀತಿ ಪೌಡ್ರ್ ಮಾಡ್ಕೊಬೇಕು. ಇವಾಗ ನಾನು ಕಡಿಮೆ ಪ್ರಮಾಣದಲ್ಲಿರೋದ್ರಿಂದ ಡ್ರೈ ಫ್ರೂಟ್ಸು ಮತ್ತು ಬೆಲ್ಲ, ಹಾಗೆಯೇ ಹುರಿದಿಟ್ಕೊಂಡಿರುವಂತಹ ಕಪ್ಪೆಳ್ಳನ್ನು ಎಲ್ಲ ಒಟ್ಟಿಗೆ ಸೇರಿಸ್ತಾ ಇದ್ದೀನಿ. ನೀವು ಬೇಕು ಅಂದರೆ ಸಪ್ರೇಟಾಗಿಯೇ ಸಹ ಪುಡಿ ಮಾಡಿ ಸೇರಿಸ್ಕೊಬೋದು. ಇವಾಗ ಇದನ್ನು ಸಹ ನೋಡಿ, ಈ ರೀತಿ ಪುಡಿ ಮಾಡಿಕೊಂಡು ಈ ಕೊಬ್ಬರಿ ಪುಡಿ ಮಾಡ್ಕೊಂಡಿರ್ತೀವಲ್ಲ ಇದಕ್ಕೆ ಸೇರಿಸ್ಕೊಳ್ಳೋಣ. ನಾವು ಒಟ್ಟಿಗೆ ಎಲ್ಲವನ್ನೂ ಹಾಕ್ಬಿಟ್ರೆ ಮಿಕ್ಸಿ ಜಾರಿಗೆ ಜಾಸ್ತಿ ಆಗಿಬಿಡುತ್ತೆ ಮತ್ತು ಚೆನ್ನಾಗಿ ನುರಿಯಲ್ಲ. ಹಾಗಾಗಿ ಈಗ ಸಪ್ರೇಟಾಗಿ ಈ ರೀತಿ ಪೌಡ್ರ್ ಮಾಡ್ಕೊಳ್ಳಿ. ಇವಾಗ ಕೈಯಲ್ಲಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಪುನಃ ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡು ಮತ್ತೆ 1-2 ರೌಂಡು ಪುಡಿ ಮಾಡ್ಕೊಳ್ಳಿ. ಯಾಕೆಂದರೆ ನೀಟಾಗಿ ಮಿಕ್ಸ್ ಆಗುತ್ತೆ ಈ ಕೊಬ್ಬರಿ ಪೌಡ್ರ್ ಏನಿದೆಯೋ, ಎಳ್ಳು ಪುಡಿ ಏನಿದೆಯೋ, ಅದೆಲ್ಲ ನೀಟಾಗಿ ಮಿಕ್ಸ್ ಆಗಬೇಕು. ಮತ್ತು ಹಾಗೆಯೇ ಇದು ನಮಗೆ ಉಂಡೆ ಕಟ್ಟುವ ಅದಕ್ಕೆ ಬರಬೇಕು. ಹಾಗಾಗಿ ನಾವು ಇನ್ನೂ ಒಂದು ಸಲ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋಣ. ಹೆಣ್ಮಕ್ಳು ಋತುಮತಿಯಾದಂತಹ ಸಂದರ್ಭದಲ್ಲಿ ಹೆಚ್ಚಾಗಿ ಇದನ್ನು ಕೊಡ್ತಾರೆ ಮಲೆನಾಡು ಕಡೆ. ಹಾಗೆಯೇ ವಯಸ್ಸಾದವರು ಸಹ ತಿನ್ಬೋದು. ಮಕ್ಕಳಿಗೆ ಅಂತೂ ಪೌಷ್ಟಿಕಾಂಶ ಕೊರತೆ ಇದ್ದಾಗ ಈ ಉಂಡೆಗಳನ್ನು ಮಾಡಿಕೊಟ್ರೆ ದಿನಕ್ಕೊಂದಂತೆ ತಿನ್ನಿಸಿದ್ರೂ ತುಂಬ ಬೆನಿಫಿಟ್ ಇರುತ್ತೆ ಆರೋಗ್ಯ ದೃಷ್ಟಿಯಿಂದನೂ ಸಹ. ಒಂದು ಸಲ ಈ ರೆಸಿಪಿನ ಟ್ರೈ ಮಾಡಿ. ಇವಾಗ ನೋಡಿ, ನಾನು ಮಿಕ್ಸಿಲಿ ಎಲ್ಲ ಮಿಕ್ಸ್ ಮಾಡಿಕೊಂಡು 1-2 ರೌಂಡು ಗ್ರೈಂಡ್ ಮಾಡಿಕೊಂಡು, ಅಂದರೆ ಉಂಡೆ ಕಟ್ಟಬೇಕು ಆ ರೀತಿ ಬರಬೇಕು. ನೀವು ಬೇಕು ಅಂದರೆ 1 ಟೇಬಲ್ ಸ್ಪೂನ್ ತುಪ್ಪನೂ ಸಹ ಸೇರಿಸ್ಕೋಬೋದು. ತುಪ್ಪ ಸೇರಿಸ್ಕೊಳ್ಳೋದ್ರಿಂದ ಕೆಮ್ಮಾಗುತ್ತೆ ಅನ್ನೋ ಉದ್ದೇಶಕ್ಕೆ ನಾನು ತುಪ್ಪವನ್ನು ಸ್ಕಿಪ್ ಮಾಡ್ಕೊಂಡಿದ್ದೀನಿ. ಹಾಗೆಯೇ ಸಹ ಉಂಡೆ ಕಟ್ಟಲಿಕ್ಕೆ ಆಗುತ್ತೆ. ನೋಡಿ, ಇವಾಗ ನಾನು ದ್ರಾಕ್ಷಿನ ಸೇರಿಸ್ತಾ ಇದ್ದೀನಿ. ನೀವು ಬೇಕಂದರೆ ಮತ್ತೆ ಡ್ರೈ ಫ್ರೂಟ್ಸ್ಗಳನ್ನ ಕಟ್ ಮಾಡಿ ಸಹ ಸೇರಿಸ್ಕೊಬೋದು. ಇವಾಗ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ಉಂಡೆಗಳನ್ನಾಗಿ ಕಟ್ಕೋಬೇಕು. ಈ ರೀತಿ ಉಂಡೆ ಮಾಡಿಟ್ಕೊಂಡ್ರೆ ನಾವು 15-20 ದಿನ ಸ್ಟೋರ್ ಮಾಡಿ ಇಟ್ಕೊಬೋದು. ದಿನಕ್ಕೊಂದು ಉಂಡೆ ತಿಂದರೆ ಸಾಕು, ನಾವು ಅತಿಯಾಗಿ ತಿನ್ನೋದು ಬೇಕಾಗಿಲ್ಲ. ದಿನಕ್ಕೊಂದು ಉಂಡೆ ಅಂತ ತಿಂತ ಬಂದ್ರೂ ಸಹ ಕಬ್ಬಿಣಾಂಶದ ಕೊರತೆಯನ್ನು ಕಡಿಮೆ ಮಾಡ್ಬೋದು. ಮಕ್ಕಳಿಗೂ ಸಹ ತುಂಬ ಇಷ್ಟ ಆಗುತ್ತೆ ಈ ಉಂಡೆ. ಮಕ್ಕಳಿಂದ ಹಿಡಿದು ದೊಡ್ಡವರಿಗೂ ಸಹ, ವಯಸ್ಸಾದವರು ಸಹ ಎಲ್ಲರೂ ತಿನ್ಬೋದಾದಂಥ ಒಂದು ಆರೋಗ್ಯಕರವಾದ ರೆಸಿಪಿ ಇದಾಗಿದೆ. ನೋಡಿ ವೀಕ್ಷಕರೇ, ಸಿಂಪಲ್ಲಾಗಿ ಆರೋಗ್ಯ ದೃಷ್ಟಿಯಿಂದನೂ ಸಹ ಎಳ್ಳೆಂತೂ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹಾಗಾಗಿ ಆರೋಗ್ಯ ದೃಷ್ಟಿಯಿಂದನೂ ಸಹ ನೀವೊಮ್ಮೆ ಈ ರೆಸಿಪಿನ ನಾನು ಹೇಳಿದ ಮೆಥೆಡಲ್ಲಿ ಒಂದು ಸಲ ಟ್ರೈ ಮಾಡಿ. ತಿನ್ನಲಿಕ್ಕೂ ತುಂಬ ರುಚಿ, ಹಾಗೆಯೇ ಮಾಡೋದು ಸಹ ತುಂಬ ಈಸಿ. ಮಕ್ಕಳಂತೂ ರಜೆ ಇದ್ದಾಗ ಈ ರೀತಿ ಉಂಡೆಗಳನ್ನ ಮಾಡಿಕೊಟ್ರೆ ಆಟ ಆಡ್ಕೊಳ್ತಾ ಹೊರಗಡೆಯಿಂದ ಒಳಗಡೆ ಬಂದಾಗ ಹೋಗ್ತಾ ಬರ್ತಾ ತಿನ್ಕೊಂಡಿರ್ತಾರೆ. ಒಂದು ಸಲ ಈ ರೆಸಿಪಿನ ಟ್ರೈ ಮಾಡಿ. ನೋಡಿದ್ರಲ್ಲ ವೀಕ್ಷಕರಿಗೆ, ಎಷ್ಟೊಂದು ಸಿಂಪಲ್ಲಾಗಿ ಈ ಎಳ್ಳುಂಡೆಯನ್ನು ನಾನು ಮಾಡಿದೆ ಅಂತ ಈ ರೆಸಿಪಿ
ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನ್ನು ಕ್ಲಿಕ್ ಮಾಡಿ ಮುಂದಿನ ಹೊಸ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಹಾಗೆಯೇ ಈ ರೆಸಿಪಿ ಇಷ್ಟ ಆದಲ್ಲಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ, ಹಾಗೆಯೇ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.